ಹಲೋ ಚಿಲ್ಡ್ರನ್, ಮಕ್ಕಳ ಇವಾಗ ನಿಮಗೆ ಯಾವ ಚಿತ್ರ ಕಾಣಿಸ್ತಾ ಇದೆ? ಸೂರ್ಯ ಹುಟ್ಟುತ್ತಿರುವುದು, ಸೂರ್ಯೋದಯದ ಸೊಬಗನ್ನು ನೋಡ್ತಾ ಇದ್ದೀರಾ ನೀವೆಲ್ಲ ಅಲ್ವಾ? ಇವತ್ತು ನಾ ಹೇಳ್ಕೊಡ್ಬೇಕು ಅಂತಿರೋ ಪದ್ಯ ಉದಯ ರಾಗ. ಇದನ್ನು ಬರೆದಿರುವಂತಹವರು ಪಂಜೆ ಮಂಗೇಶರಾಯ. ಹಾಗಾಗಿ ಪದ್ಯವನ್ನು ಕಲ್ತ್ಕೊಳ್ತೀರಾ ಅಲ್ವಾ ಮಕ್ಕಳ? ಈ ಪದ್ಯ ಸೂರ್ಯ ಉದಯಿಸುವ ಒಂದು ಸೊಬಗನ್ನು ವರ್ಣಿಸುವಂತಹ ಪದ್ಯ ಇದಾಗಿದೆ. ಸೂರ್ಯೋದಯವಾಗಬೇಕಾದ್ರೆ ಬೆಳಕು ಕತ್ತಲನ್ನು ಹೊಡೆದೂಡಿಸುವ ಸಂದರ್ಭವನ್ನು ಕತ್ತಲೊಡನೆ ರವಿ ಅಂದರೆ ಸೂರ್ಯ ಜಗಳವಾಡುವನು ಎಂದು ವರ್ಣಿಸ್ತಾ ಇದ್ದಾರೆ. ಸೂರ್ಯ ಬಂಗಾರದ ಬಣ್ಣದ ಕಿರೀಟ ಧರಿಸಿ ಉದಯಿಸಿದಾಗ ಅವನ ಕಿರಣಗಳ ಸುಂದರತೆಯನ್ನು ಬಣ್ಣಿಸಿದ್ದಾರೆ. ರವಿ ಕತ್ತಲನ್ನು ಕಳೆದಂತೆ ಜ್ಞಾನ ಮಾನವನ ಮನದ ಕತ್ತಲನ್ನು ತೊಳೆಯುತ್ತದೆ. ಉನ್ನತ ಸ್ಥಾನಕ್ಕೇರಿದ ವ್ಯಕ್ತಿ ಅಹಂಕಾರವನ್ನು ಹೊಂದಿರಬಾರದು ಎನ್ನುವುದು ಈ ಒಂದು ಪದ್ಯದ ಆಶಯವಾಗಿದೆ ಮಕ್ಕಳ. ಆ ಒಂದು ಸಂದೇಶವನ್ನು ಕೃತಿಕಾರರು ಪಂಜೆ ಮಂಗೇಶರಾಯರು ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಿದ್ರೆ ಈ ಒಂದು ಪದ್ಯಪಾಠವನ್ನು ಅಭ್ಯಾಸ ಮಾಡೋಣ, ಬನ್ನಿ ಮಕ್ಕಳ. ಉದಯ ರಾಗ, ಪಂಜೆ ಮಂಗೇಶ ರಾಯರು. ಮೂಡುವನು ರವಿ ಮೂಡುವನು, ಕತ್ತಲೊಡನೆ ಜಗಳಾಡುವನು. ಮೂಡುವನು ರವಿ ಮೂಡುವನು, ಕತ್ತಲೊಡನೆ ಜಗಳಾಡುವನು. ಮೂಡಣ ರಂಗ ಸ್ಥಳದಲ್ಲಿ ನೆತ್ತರು ಮಾಡುವನು, ಕುಣಿದಾಡುವನು. ಮೂಡುವನು ರವಿ ಮೂಡುವನು, ಕತ್ತಲೊಡನೆ ಜಗಳಾಡುವನು. ಮೂಡಣ ರಂಗ ಸ್ಥಳದಲ್ಲಿ ನೆತ್ತರು ಮಾಡುವನು, ಕುಣಿದಾಡುವನು. ಬಂಗಾರದ ಚಲು ಬಿಸಿಲ ಕಿರೀಟದ ಶೃಂಗಾರದ ತಲೆ ಎತ್ತುವನು. ತೆಂಗಿನ ಕಂಗಿನ ತಾಳೆಯ ಬಾಳೆಯ ಅಂಗಕ್ಕೆ ರಂಗನು ಮೆತ್ತುವನು. ಮಾಡಿನ ಹುಲ್ಲಲ್ಲಿ ಚಿನ್ನದ ಗೆರೆಯನು ಎಳೆಯುವನು, ರವಿ ಎಳೆಯುವನು. ಕೂಡಲ ಕೋಣೆಯ ಕತ್ತಲೆ ಕೊಳೆಯನು ತೊಳೆಯುವನು, ರವಿ ಹೊಳೆಯುವನು. ಏರುವನು ರವಿ ಏರುವನು, ಬಾನೊಳು ಸಣ್ಣಗೆ ತೋರುವನು. ಏರಿದವನು ಚಿಕ್ಕವನಿರಬೇಕೆಲೆ ಎಂಬ ಮಾತನು ಸಾರುವನು. ಮೂಡುವನು ರವಿ ಮೂಡುವನು, ಕತ್ತಲೊಡನೆ ಜಗಳಾಡುವನು. ಈ ಪದ್ಯಪಾಠವನ್ನು ಅಭ್ಯಾಸ ಮಾಡಿ ಮಕ್ಕಳ. ಥ್ಯಾಂಕ್ ಯು.